ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತು ಚೆನ್ನ ಮಸಾಲ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಚಪಾತಿ, ಪೂರಿ, ಅನ್ನ, ರೊಟ್ಟಿ ಜೊತೆ ಎಲ್ಲ ತಿನ್ಬೋದು. ಟೇಸ್ಟಿಗೂ ಇರುತ್ತೆ, ಸಿಂಪಲ್ಲಾಗಿ ಬೇಗನೂ ಆಗುತ್ತೆ. ಈಗ ಮೊದಲಿಗೆ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆಕಾಳನ್ನು ರಾತ್ರಿ ನೆನೆಸಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮೊಳಕೆ ಕಟ್ಬಿಟ್ಟು ಕೂಡ ತೊಗೊಳ್ಬೋದು. ಈಗ ರುಬ್ಬೋದಕ್ಕೆ ಇಲ್ಲಿ ನಾನು ಕೊಬ್ಬರಿ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಮತ್ತು ಶುಂಠಿ 1 ಇಂಚಷ್ಟು, 8-10 ಬೆಳ್ಳುಳ್ಳಿ, ಈರುಳ್ಳಿ 1/2, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, 5-6 ಲವಂಗ, 1 ಇಂಚಷ್ಟು ಚಕ್ಕೆ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ 1/2 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, 1 ಟೊಮೆಟೊ, ಮತ್ತು ಸಾರಿಗೆ, ಅಚ್ಚಕಾರದ ಪುಡಿ, ಮತ್ತು ಧನಿಯಾ ಪುಡಿ. ಇರುವ ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ 2 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ, ಕಸೂರಿ ಮೇತಿ 1 ಟೇಬಲ್ಸ್ಪೂನು, ಮತ್ತು ಅರಿಶಿನ, ಮತ್ತು ಟೇಸ್ಟಿಗೆ ಸರಿಯುವಷ್ಟು ಉಪ್ಪು. ಈಗ ಎಲ್ಲ ರುಬ್ಬೋದಕ್ಕೆ ಇಟ್ಕೊಂಡಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಣ. ಇಲ್ಲಿ ನಾನು ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಥರ ರುಬ್ಬಿ ತೆಗೆದಿಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಕುಕ್ಕರ್ಗೆ ನಾನು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ, ನಾನು 1 ಈರುಳ್ಳಿಲಿ 1/2 ರುಬ್ಬೋದಕ್ಕೆ ಹಾಕಿದೆ, ಇನ್ನು 1/2 ಒಗ್ಗರಣೆಗೆ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿಕೊಂಡು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಅಷ್ಟೇ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ಅರಿಶಿನ ಕೂಡ ಹಾಕ್ಕೊಳ್ತಿದ್ದೀನಿ. ಅರಿಶಿನ ಹಾಕಿದ್ರೆ ಸ್ವಲ್ಪ ಬೇಗನೂ ಮೆತ್ತಗಾಗುತ್ತೆ ಟೊಮೆಟೊ. ಹಾಕೆಲ್ಲನೂ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಈಗ ರುಬ್ಬಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು 1 ನಿಮಿಷ ಈಗ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನೀರು, ನಾನು ಮಿಕ್ಸಿ ಜಾರ ತೊಳೆದ್ಬಿಟ್ಟು ಅದನ್ನೇ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ನೋಡಿ ಹಾಕ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿಗೆ. ಅಂದರೆ ನೀವು ಅನ್ನಕ್ಕೆಲ್ಲ ಮಾಡ್ಕೊಳ್ಳೋಗಿದ್ರೆ ಸ್ವಲ್ಪ ನೀರಂಗೆ ಮಾಡ್ಕೊಳ್ಬೇಕಾಗುತ್ತೆ. ಚಪಾತಿ, ಪೂರಿ, ರೊಟ್ಟಿಗೆಲ್ಲ ಆದರೆ ಸ್ವಲ್ಪ ತಿಕ್ಕಾಗೆ ಇರಬೇಕಾಗುತ್ತೆ. ಸ್ವಲ್ಪ ಇದೊಂದು 2 ನಿಮಿಷ ಕುದಿಸ್ಕೊಳ್ಬೇಕು. 2 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನು 2 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ, ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1/2 ಟೀಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಖಾರ, ಉಪ್ಪು, ಎಣ್ಣೆ ಎಲ್ಲ ನೋಡಿ ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ಹಾಕ್ಕೊಳ್ಳಿ. ಹಾಕೆಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆನೆಸಿಟ್ಟಿರೋವಂಥ ಕಡಲೆಕಾಳು ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಬೇಕಾದ್ರೆ ನೀವು ಮೊಳಕೆ ಕಟ್ಬಿಟ್ಟು ಕೂಡ ಹಾಕ್ಕೋಬೋದು, ಅಥವಾ ಮೊದಲೇ ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಹಸಿ ಕಾಳನ್ನೇ ನೆನೆಸಿರೋಂಥ ಕಾಳು, ಇಡೀ ನೈಟ್ ನೆನೆಸಿರೋಂಥ ಕಾಳು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅಂದರೆ 1/4 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ಸರಿ ಹೋಗೋಂಗೆ ಹಾಕ್ಕೊಳ್ಳಿ. ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಇರಬೇಕು, ಚಪಾತಿ, ಪೂರಿ, ರೊಟ್ಟಿಗೆಲ್ಲ ಆದರೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಉಪ್ಪು ಅಷ್ಟೇ ನೋಡಿಬಿಟ್ಟು ಟೇಸ್ಟಿಗೆ ಸರಿ ಹೋಗೋಂಗೆ ಹಾಕ್ಕೊಂಡು ಈಗ ಇಲ್ಲಿ ನಾನು ಕಸೂರಿ ಮೇತಿ 1 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಆ ಕಸೂರಿ ಮೇತಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಕೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 4-5 ಬೀಜಲು ಬರೆಸ್ಕೊಳ್ಳೋಣ. ಅಂದರೆ ಕಡಲೆಕಾಳು ಬೇಯೋವರೆಗೂ. ಇದು ನಾವು ಚಪಾತಿ, ಪೂರಿ, ಅನ್ನ ಜೊತೆ, ರೊಟ್ಟಿ ಜೊತೆ ಕೂಡ ತಿನ್ಬೋದು. ಟೇಸ್ಟಿಯಾಗಿರುತ್ತೆ, ಬೇಗನೂ ಆಗುತ್ತೆ. ಮತ್ತು ಇದು ನೋಡಿ ಬೆಂದಿದೆ, ನಾನು 5 ವಿಷಲ್ ಬರೆಸ್ಕೊಂಡಿದ್ದೀನಿ, ಗಟ್ಟಿಯಾಗಿದೆ. ಮತ್ತು ಅನ್ನಕ್ಕಾದರೆ ಇನ್ನೊಂದು ಸ್ವಲ್ಪ ನೀವು ತೆಳ್ಳಗೆ ಮಾಡ್ಕೊಳ್ಬೇಕಾಗತ್ತೆ. ಕಾಳು ನೋಡಿ ಈ ಥರ ಕೈಯಲ್ಲಿ ಮುಟ್ಕೊಂಡಿದ್ರೆ ಸಾಫ್ಟಾಗಿ ಬೆಂದಿದೆ ಚೆನ್ನಾಗಿ. ಈಗ ಕಡಲೆಕಾಳು ಮಸಾಲೆ ಅಥವಾ ಗ್ರೇವಿ ಗೊಜ್ಜು ರೆಡಿ ಆಯಿತು. ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಈ ಕಡಲೆಕಾಳು ಗೊಜ್ಜು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.